ರಾಜ್ಯದ ಜನತೆಗೆ ಕಾದಿದೆಯಾ ಮತ್ತೆ ಬೆಲೆ ಏರಿಕೆಯ ಬಿಸಿ? ಮತ್ತೆ ಹಾಲಿನ ದರ ಪರಿಷ್ಕರಣೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ. ಹಾಲು ಒಕ್ಕೂಟಗಳಿಂದ 5 ರೂಪಾಯಿ ದರ ಹೆಚ್ಚಳಕ್ಕೆ ಬೇಡಿಕೆ. ಜೂನ್ನಲ್ಲಿ ಲೀಟರ್ ಹಾಲಿಗೆ 2 ರೂಪಾಯಿ ಏರಿಕೆ ಮಾಡಿತ್ತು ಸರ್ಕಾರ. ನಿನ್ನೆ ಹಾಲಿನ ದರ ಏರಿಕೆ ಮಾಡೋ ಸುಳಿವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಹಾಲಿನ ದರ ಪರಿಷ್ಕರಣೆ ಮಾಡ್ತೀವಿ. ಮುಂದಿನ ಕೆಎಂಎಫ್ ಸಭೆಯಲ್ಲಿ ಹಾಲಿನ ದರ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಇದು ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದಂತ ಮಾತಿದೆ. ನೀವು ನಮ್ಮ ಪರವ ಮಾತಾಡ್ತೀವಿ ಅಂತಾರೆ, ಹಾಲ ದರ ಹೆಚ್ಚು ಮಾಡೋ ನೀನು ಇಡೀ ರಾಜ್ಯದ ಜನ ಹೇಳಬೇಕು. ಅದು ಇನ್ನೊಂದು ರಾಜ್ಯ ಇನ್ನೊಂದು ಕಂಡೀಷನ್ ಹೇಳಿದ್ರು. ಏ ನೋಡಪ್ಪ, ಹಾಲು ಏನು ಹೆಚ್ಚು ಮಾಡ್ತೀವಿ, ಆ ಹೆಚ್ಚು ಮಾಡಿದದೆಲ್ಲನೂ ರೈತರು ಕೂಡ ಮೀಟಿಂಗ್ ಕರಿತೀನಿ, ಮೀಟಿಂಗ್ ಕೆಎಂಎಫ್ ಮೀಟಿಂಗ್ ಕರಿತೀನಿ, ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ, ತೀರ್ಮಾನ ಮಾಡೋಣ. ಹಾಲು ಉತ್ಪಾದಕರ ಪರವಾಗಿರ್ತೀವಿ, ರೈತರ ಪರವಾಗಿರ್ತೀವಿ, ಬಡವರ ಪರವಾಗಿರ್ತೀವಿ, ದಲಿತರ ಪರವಾಗಿರ್ತೀವಿ, ಅಲ್ಪಸಂಖ್ಯಾತರ ಪರವಾಗಿರ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಸಂಪರ್ಕದಲ್ಲಿದ್ದಾರೆ. ಮಮತಾ, ಜೂನ್ನಲ್ಲಿ 2 ರೂಪಾಯಿ ಲೀಟ್ರಿಗೆ ಹಾಲಿನ ದರ ಹೆಚ್ಚಳ ಆಗಿತ್ತು, ಅದೇನೋ 50 ml ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಏನೇನೋ ಸಬೂಬು ಕೊಟ್ಟಿದ್ರು. ಈಗ ನೋಡಿದ್ರೆ ಮತ್ತೆ 5 ರೂಪಾಯಿ ಹೆಚ್ಚಳ ಮಾಡೋದ್ರ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಇದು ಇನ್ನೊಂದಷ್ಟು ಹೊರೆ ಇದು ಜನರಿಗೆ. ಇದೇನಿದು ನೇರವಾಗಿ ರೈತರಿಗೆ ಹೋಗುತ್ತೆ ಅಂತ ಜನರಿಗೆ ಭರವಸೆ ಕೊಟ್ಟಿದ್ದ? ಶ್ವೇತಾ, ರಾಜ್ಯದಲ್ಲಿ ಏನು ಹಾಲಿನ ದರವನ್ನು ಏರಿಕೆ ಮಾಡ್ತೀವಿ ಅನ್ನುವಂತಹ ಸುಳಿವನ್ನು ಕೊಟ್ಟಿದ್ರು ಸಿ ಎಂ ಅವರು. ಅದರ ಬೆನ್ನಲ್ಲಿ ರಾಜ್ಯದ ಜನತೆಗೆ ಇದು ಒಂದು ಶಾಕ್ ಅಂತ ಹೇಳ್ಬೋದು. ಇದು ಕನ್ಫರ್ಮ್ ಕೂಡ ಆಗಿರುವಂಥದ್ದು, ಏನು ದರ ಏರಿಕೆ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಈಗಾಗಲೇ ನಾವು ನೋಡಿದ್ವಿ, ರಾಜ್ಯದಲ್ಲಿ ಸುಮಾರು 1 ಕೋಟಿ ಲೀಟರ್ ಏನು ಹಾಲು ಉತ್ಪಾದನೆ ಆಗುತ್ತೆ. ಹಾಗಾಗಿ KMF ಈಗಾಗಲೇ ಏನು 50 ml ಜಾಸ್ತಿ ನೀಡ್ತೀವಿ, ಅದ್ರ ಜೊತೆಗೆ 2 ರೂಪಾಯಿಯನ್ನು ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿತ್ತು. ಅದು ಲೀಟರ್ಗೆ ಆಗಲಿ ಅಥವಾ 1/2 ಲೀಟರ್ಗೂ ಕೂಡ ಅದು ಅನ್ವಯ ಆಗಿತ್ತು. ಹಾಗಾಗಿ ಅದರ ಬೆನ್ನಲ್ಲೇ ಈಗ ಮತ್ತೆ 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ಎಲ್ಲ ಅಂದರೆ ಒಟ್ಟು 14 ಹಾಲು ಒಕ್ಕೂಟಗಳು ಏನಿದ್ದಾವೆ ಅವರು ಎಲ್ಲರೂ ಕೂಡ ಈಗಾಗಲೇ KMF ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಈಗಾಗಲೇ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದೀವಿ, ಒಂದಷ್ಟು ಆರ್ಥಿಕ ಹೊರೆ ಆಗ್ತಾ ಇದೆ, ಜೊತೆಗೆ ರೈತರು ಕೂಡ ನಮಗೆ ಯಾವುದೇ ರೀತಿಯ ಲಾಭಾಂಶ ಸಿಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನಮಗೆ ಏನು ಲಾಭ ಬರಬೇಕು, ನೇರವಾಗಿ ನಮಗೆ ಹಣ ಸಿಗಬೇಕು ಅನ್ನುವಂಥದ್ದನ್ನು ಕೂಡ ಒತ್ತಾಯ ಮಾಡಿದರು. ಹಾಗಾಗಿ ಹಾಲು ಒಕ್ಕೂಟ ಕೂಡ ಈಗಾಗಲೇ KMF ಮನವಿಯನ್ನು ಮಾಡಿಕೊಂಡಿತ್ತು, ನಮಗೆ ಏನು ಜಾಸ್ತಿ ಮಾಡಬೇಕು ಹಾಲಿನ ದರ ಅಂತೇಳಿ. ಹಾಗಾಗಿ ಈ ನಿಟ್ಟಿನಲ್ಲಿ ಸಿಎಂ ಅವ್ರನ್ನೂ ಕೂಡ KMF ಕೂಡ ಈಗಾಗಲೇ ಏನು ಸಿಎಂ ಅವ್ರನ್ನ ಕೂಡ ಕೇಳಿಕೊಂಡಿತ್ತು ಸಭೆಯನ್ನು ಕರಿಬೇಕು ಅಂತ. ಹಾಗಾಗಿ ಒಂದಷ್ಟು ದಿನಗಳ ಕಾಲ ಮುಂದೂಡ್ತಾನೆ ಬಂದಿತ್ತು ಸಭೆಯನ್ನು. ಆದರೆ ಸಿಎಂ ಅವರು ನಿನ್ನೆ ಹೇಳಿರುವಂತಹ ಪ್ರಕಾರ ಸದ್ಯದಲ್ಲೇ ಒಂದು ಸಭೆಯನ್ನು ಕೂಡ ಕರೀತಾರೆ. ಸಭೆಯ ಬಳಿಕ ಅಂದರೆ ಏನು ಬೋರ್ಡ್ ಮೀಟಿಂಗ್ ಅನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಏನು KMF ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯಕ್ ನೇತೃತ್ವದಲ್ಲಿ ಒಂದು ಬೋರ್ಡ್ ಮೀಟಿಂಗ್ ಕೂಡ ನಡೀತು. ಈ ಬೋರ್ಡ್ ಮೀಟಿಂಗ್ನಲ್ಲಿ ಎಲ್ಲ 14 ಹಾಲು ಒಕ್ಕೂಟಗಳು ಏನಿದ್ದಾವೆ ಅದರ ಎಲ್ಲರೂ ಕೂಡ ಪದಾಧಿಕಾರಿಗಳಿರ್ಬೋದು ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ತಮ್ಮ ತಮ್ಮ ಸಮಸ್ಯೆಗಳು ಏನಿದ್ದಾವೆ, ಯಾವ ರೀತಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ, ಮತ್ತೆ ಮೇವಿಗೂ ಕೂಡ ಬರ ಆಗಿರುವಂಥದ್ದು, ಇವೆಲ್ಲವೂ ಸಮಸ್ಯೆಗಳನ್ನು ಕೂಡ ಮುಂದಿಡೋದಕ್ಕೆ ಇದ್ದಾರೆ. ಹಾಗಾಗಿ ಅದರಲ್ಲಿ 5 ರೂಪಾಯಿ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಈಗಾಗಲೇ ಹಾಲು ಒಕ್ಕೂಟಗಳು ಹೇಳಿದ್ರು ಕೂಡ ಇದರಲ್ಲಿ 1 ರೂಪಾಯಿ ಜಾಸ್ತಿ ಮಾಡುವಂತಹ ಸಾಧ್ಯತೆ ಇದೆ ಶ್ವೇತಾ. ಈಗಾಗಲೇ KMF ಮೂಲಗಳಿಂದ ತಿಳಿದು ಬಂದಿರುವಂತಹ ಪ್ರಕಾರ 1 ರೂಪಾಯಿ ಜಾಸ್ತಿ ಆಗ್ಬೋದು ಅನ್ನುವಂಥದ್ದು. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು, 50 ml ಜಾಸ್ತಿ ಮಾಡಿದಾಗ 1 ಲೀಟ್ರಿಗೂ ಕೂಡ 2 ರೂಪಾಯಿ ಜಾಸ್ತಿ ಆಗಿತ್ತು, 1/2 ಲೀಟ್ರಿಗೂ ಕೂಡ 2 ರೂಪಾಯಿ ಜಾಸ್ತಿ ಆಗಿತ್ತು. ಯಾಕಂತಂದ್ರೆ ಅದರಲ್ಲಿ 50 ml ಜಾಸ್ತಿ ಕೊಡ್ತಾ ಇದ್ರು. ಆದರೆ ಈ ಬಾರಿ ಯಾವುದೇ ರೀತಿಯಲ್ಲೂ ಹಾಲು ಜಾಸ್ತಿ ಕೊಡೋದಿಲ್ಲ, ಕೇವಲ ದರ ಮಾತ್ರ ಜಾಸ್ತಿ ಆಗುತ್ತೆ. 5 ರೂಪಾಯಿ ಏನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಲಾಗಿದೆಯೋ ಅದರಲ್ಲಿ 1 ರೂಪಾಯಿ ಜಾಸ್ತಿ ಮಾಡಬಹುದು. ಅದು ನೇರವಾಗಿ ರೈತರಿಗೆ ಹೋಗಬೇಕು ಅನ್ನುವಂಥದ್ದು ಸಿಎಂ ಕೂಡ ಈಗಾಗಲೇ ಹೇಳಿರುವಂಥದ್ದು. ಅಂದ್ರೆ ಹೈನುಗಾರಿಕೆಯನ್ನೇ ನೆಚ್ಚಿಕೊಂಡಿರುವಂತಹ ರೈತರಿಗೆ ಅದರ ಏನು ಲಾಭ ಏನಿದೆ ಅದು ಎಲ್ಲವೂ ಕೂಡ ಅವರಿಗೆ ಹೋಗಬೇಕು. 1 ರೂಪಾಯಿ ಜಾಸ್ತಿ ಮಾಡಿದಿರ್ಬೋದು ಅಥವಾ 2 ರೂಪಾಯಿ ಜಾಸ್ತಿ ಮಾಡಿದ್ರು ಕೂಡ ಆ ಲಾಭಾಂಶ ಏನಿದೆ ಅದು ರೈತರಿಗೆ ಹೋಗಬೇಕು ಅನ್ನುವಂಥದ್ದು ಈಗಾಗಲೇ ಸಿಎಂ ಕೂಡ ಹೇಳಿರುವಂಥದ್ದು. ಹಾಗಾಗಿ ಈ ದರ ಏರಿಕೆಯನ್ನು ಜನ ಸಹಿಸ್ಕೊಂತಾರ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರುವಂಥದ್ದು. ಯಾಕಂತಂದ್ರೆ ಈ ಹಿಂದೆಯೂ ಕೂಡ 2 ರೂಪಾಯಿ ಜಾಸ್ತಿ ಮಾಡಿದ್ರು, ಮತ್ತೆ ದರ ಏರಿಕೆ ಅಂತಂದ್ರೆ ಇದು ಜನರಿಗೆ ನಿಜವಾಗಿ ಹೊರೆ ಆಗೇ ಆಗುತ್ತೆ. ಆದರೆ ಇದರಲ್ಲಿ ನೇರವಾಗಿ ಇದು ಲಾಭ ಮತ್ತು ರೈತರಿಗೆ ಹೋಗಬೇಕು ಅನ್ನುವಂಥದ್ದು ಸಿಎಂ ಅವರು ಹೇಳಿರುವಂಥದ್ದು. ಇದರಲ್ಲಿ ಒಂದಷ್ಟು ಮತ್ತೆ ಜನರಿಗೂ ಕೂಡ ಹೊರೆ ಆಗುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಒಂದಷ್ಟು ಬೆಲೆ ಏರಿಕೆ ಆಗಿರುವಂಥದ್ದು, ಅದರ ಜೊತೆಗೆ ಈಗ ಹಾಲಿನ ದರ ಮತ್ತೆ ಮತ್ತೆ ಜಾಸ್ತಿ ಆದರೆ ನಿಜಕ್ಕೂ ಇದು ಬಿಸಿ ಏರಿಕೆ ಅಂತಂತೂ ನಿಜ ಶ್ವೇತಾ. ಎಸ್, ಥ್ಯಾಂಕ್ ಯು ಮಮತಾ ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.